ಕಂಟೈನರ್ ಸಿನಿಮಾ ಅಂದ್ರೆ ಇದು ಕೆಲಸದ ಕಾರ್ಮಿಕರು ತುಂಬಾ ಅಭ್ಯಾಸಕ್ಕೆ ಹಾಕೊಂಡ್ಬಿಡ್ತಾರೆ. ಈಗ ಇಂಥ ಟೆಕ್ನಾಲಜಿ ಇದ್ರು ನಾವು ನೋಡ್ತೀವಿ, ಮ್ಯಾನುವಲ್ ಅಲ್ಲಿ ಕಾರ್ಮಿಕರು ಉಸಿರುಗಟ್ಟು ಸಾಯ್ತಾರೆ, ಮತ್ತೆ ಅಪಾಯ ಕೆಲಸಗಾರರು ಕೆಮಿಕಲ್ ಅಲ್ಲಿ ಇದು ಮಾಡ್ತಾರೆ, ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲ್ ಅಲ್ಲಿ ಅದು ಗೈಡೆನ್ಸ್ ಇದೆ, ಅವ್ರಿಗೆ ಗ್ಲೌಸ್ ಕೊಡ್ಬೇಕು, ಮರದ ಎಣ್ಣೆ ಕೊಡ್ಬೇಕು ಅಂದ್ರೆ ಸ್ವಲ್ಪ ಆತಂಕ. ಅದು ಒಂದು ಅಮೂಲ್ಯವಾದ ಜೀವನ ಹೊಟ್ಟಾಗುತ್ತೆ. ಈ ಕಂಟೈನರ್ ಅಷ್ಟೇ, ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಂದು ಮಿಷಿನ್ ಇರ್ತದೆ, ಅದು ಫ್ರಾನ್ಸ್ ಇಂದ ಬರ್ತದೆ. ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಆ ಮಿಷಿನ್ ಫ್ರಾನ್ಸ್ಗೆ ಕಳ್ಸಿಬಿಡ್ಬೇಕು. ಅವ್ರು ಏನ್ ಮಾಡ್ತಾರೆ, ಆ ವಿಕಿರಣ ವಸ್ತುಗಳು 1 ಗ್ರಾಮ್ ಯುರೇನಿಯಂ ಪ್ರೋಟೀನ್ ಬೇಕು, 1 ಲಕ್ಷ ವರ್ಷ ಬೇಕು, ಅದು ವಿಕಿರಣ ಸೂಸ್ತಾನೆ ಇರ್ತದೆ, ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ. ಆ ಮಿಷಿನ್ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ಗೆ ಕಳ್ಸಿ ಅವರು ಆಳವಾದ ಗಣಿಗಳು ಊತಕ್ ಬಿಡ್ತಾರೆ, ಅದು ಇದು ಮಾಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇದು, ಅದು ಒಂದು ಹಾಸ್ಪಿಟಲ್ ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತಾರೆ. ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿಲ್ಲ ಏನ್ ಮಾಡ್ಬೇಕು, ಅದು ಇದ್ರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ. ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ, ಅವ್ರನ್ನ ನೇಮಿಸ್ಕೊಂಡಿರ್ತಾರೆ. ಅವ್ರು ಏನೋ ಒಂದು ಮಿಷನ್ ಮಾಡ್ಬೇಕು, ಹೆಂಗ್ ಮಾಡ್ತಾರೆ, ಅದಾಚಿರುವ ಒಬ್ಬ ಕಾರ್ಮಿಕ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ, ಸೇರ್ಕೊಂಡು ನಾನು ಒಮ್ಮೆ ಪ್ರಾಣ ಹೊಟ್ಟದೆ. ಆ ಇದ್ರೊಳಗೆ ಇರೋದು ಏನು, ಇದೆಲ್ಲಿ ಹೋಗ್ತದೆ, ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ. ಯಾರೋ ತರಿಸ್ತಾರೆ, ಯಾರೋ ಅನ್ನ ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಿಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು. ಮತ್ತೆ ಇಂದ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ. ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತಂತ ಒಂದು ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಈಗ ರೇಡಿಯೋ ರಿಯಾಕ್ಟರ್ ಥರ್ಮೋ ಪ್ಲಾಂಟ್ ಇರ್ತದೆ, ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ, ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡ್ಬೇಕು. ನಗರ ಪ್ರದೇಶಗಳಲ್ಲೂ ಅಷ್ಟೇ, ಪ್ರತಿಯೊಂದು ಏರಿಯಾದಲ್ಲೂ ಮಾನಿಟರ್ ಮಾಡಿ ವರದಿ ಒಪ್ಪಿಸ್ಕೊಂಡ್ರೆ ಯಾರು ಮಾಡಲ್ಲ. ಈಗ ಆಮೇಲೆ ಈಗಿನ ಬರೋ ಮಾತ್ರೆಗಳು, ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡಿದೆ, ಆಮೇಲೆ ಪಾಯ್ದನ ವಸ್ತುಗಳು, ಅದನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತೆ ವಿಲೇವಾರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು. ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ. ಅಂದ್ರೆ ನರ್ವಸ್ ಅನ್ನೋದಕ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಪತ್ರಿಕಾ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದವರಿಗೆ ಮನಸ್ಪೂರ್ವಕ ನಮಸ್ಕಾರ. ಸರ್, ಕಂಟೈನರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ, ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೈನರ್ ಅನ್ನೋದು. ನಮ್ ಡೈರೆಕ್ಟರ್ ಸರು ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ, ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫೋಕೇಶನ್ ಫೀಲಿಂಗ್ ಬರಬೇಕು, ಒಂದು ಬೆವರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರ್ಬೇಕು, ಆ ಥರ ಎಲ್ಲ ನಡೆದು ಬಂತು ಸರ್. ಸರ್, ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್, ನಾನೊಬ್ಬ ಕಾರ್ಮಿಕ ಸರ್, ಅದರಲ್ಲಿ ಒಂದು ಪಾರ್ಸಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ. ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು. ಆಗೇನಾಗುತ್ತಂದ್ರೆ ಮಿಸ್ ಆಗಿ ಯಾರೋ ಒಬ್ರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಸರ್ ಕಂಟೈನರ್ನ. ಸೊ ಅದು ಎಷ್ಟೇ ಕಷ್ಟಪಟ್ಟು ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್, ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ, ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ, ಬಟ್ ಅದು ಆಗಲ್ಲ ಸರ್ ಕೊನೆವರೆಗೂ. ಸರ್, ಓ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ 2019 ಅಲ್ಲಿ ಮಾಡಿದ್ವಿ, ಲಾಕ್ಡೌನ್ ಆಯ್ತು, ಅದಾದ್ಮೇಲೆ ಇದು ಸರ್. ಸರ್, ಇದು ಒನ್ ಡೇ ಸರ್, ಒನ್ ಡೇ ನಡೆಯಬೇಕು, ಒನ್ ಡೇ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ, ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಕಂಟೈನರ್ ಅಂದ್ರೆ, ಸಾರಿ, ನನ್ನ ಹೆಸರು ಮಂಜುನಾಥ್, ಕಲಾವಿದ. ಕಂಟೈನರ್ ಅಂದ್ರೆ ಫಸ್ಟ್ ನನಗೆ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ಕಂಟೈನರ್ ಅಂದ್ರೆ ಏನಾದ್ರು ಒಂದು ಕಂಟೈನರ್ ಅಂದ್ರೆ ಇರುತ್ತೆ ಅಂತ. ಬಟ್ ಸರ್, ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನ ನರೇಟ್ ಮಾಡಿದಾಗ ನನ್ಗೆ ಅನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ, ಒಂದು ಹೊಸ ಕಾನ್ಸೆಪ್ಟ್ ತರ ಅಂತ ನಾನು ಭಾವಿಸ್ದೆ. ಫಸ್ಟ್ ಟೈಮ್ ನನಗೆ ಇಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು. ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು.
ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಆಲ್ಸೋ ಕೋ ಆರ್ಟಿಸ್ಟ್ಗೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನರಸಿಂಹಸ್ವಾಮಿ ಅಂತ. ನಾನು ರಣರಾಕ್ಷಸ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೇನೆ, ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ. ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ಈ ಕಂಟೈನರ್ನ ಕಥೆನ ಹೇಳಿದ್ರು, ಇದು ವಿಭಿನ್ನವಾಗಿತ್ತು. ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ. ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕಥೆಯ ಮೂಡಿ ಬಂದಿದೆ. ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಆಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿ, ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸಹಕಾರ ಕೊಟ್ಟಿದ್ದೆ. ಹಾಯ್ ಎವ್ರಿವನ್, ಐ ಆಮ್ ರಿಕ್ಕಿ ಬೇಗ, ಪ್ರೊಡ್ಯೂಸರ್ ಫಾರ್ ದಿಸ್ ಮೂವಿ. ಸೊ ವಿ ತ್ರೀ ಆರ್ ಫ್ರೆಂಡ್ಸ್ ಆ್ಯಂಡ್ ನರಸಿಂಹಮೂರ್ತಿ ಕೇಮ್ ಟು ಮೀ ಆ್ಯಂಡ್ ಅಪ್ರೋಚ್ ಫಾರ್ ದ this movie I am planning. So I told it is a good subject, we can go ahead like that. So that's why we three people are involved in this movie, and I wish you all the best to Narasimhamurthy and team. Thank you. Ellarigu namaskara, nan hesaru Munju BK anta. Nanu idralli karmikanagi ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ. ಕಂಟೈನರ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಹೆಸರು ಬಂದು ರಂಗನಾಥ್ ಅಂತ. ಕಂಟೈನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ. ಕಂಟೈನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ, ಏನೇನು ಇದು ಮಾಡ್ತೀನಿ ಅಂತ. ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ. ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರೆಲ್ಲ ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ, ಅವರಿಗೆಲ್ಲ ಒಳ್ಳೆಯದಾಗಲಿ, ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ನಮಸ್ತೆ.